ಓರ್ವ ಕಳ್ಳ ಪೊಲೀಸರ ಕೈಗೆ ಸಿಕ್ಕಾಕೊಳ್ತೀನಿ ಅಂತ 35 ಗ್ರಾಂ ಚಿನ್ನವನ್ನೇ ನುಂಗಿಬಿಟ್ಟಿದ್ದಾನೆ. ಆಪರೇಷನ್ ಮಾಡಿ ನಂತರ ಚಿನ್ನವನ್ನ ಹೊರತೆಗೆಯುವಂತ ಕೆಲಸ ಆಗಿದೆ. ಹಾಗಾದ್ರೆ ಏನು ನಡೆದಿದೆ, ಏನು ವಿಚಾರ? ಸಮದ್ಬಟ್ಟಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಐಸ್ಕ್ರೀಂನೊಂದಿಗೆ ಕದ್ದ ಚಿನ್ನವನ್ನೇ ನುಂಗಿಬಿಟ್ಟಿದ್ದಾನೆ ಈ ಆಸಾಮಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ನಡೆದಂತಹ ಘಟನೆ ಇದು. ಹೊಟ್ಟೆಯಿಂದ 35 ಗ್ರಾಂ ಚಿನ್ನವನ್ನ ಆಪರೇಷನ್ ಮಾಡಿ ಈಗಾಗಲೇ ವೈದ್ಯರು ತೆಗೆದಿರುವಂತದ್ದು. ಕೇರಳದ ತ್ರಿಶೂರ್ನ ಶಿಬು ಎಂಬಾತ ಚಿನ್ನವನ್ನ ನುಂಗಿದಂತ ಕಳ್ಳ ಆಗಿಬಿಟ್ಟಿದ್ದಾನೆ. ಈಗ ಅವನು ಕದ್ದಂತಹ ಚಿನ್ನ ಅದು. ನಂತರ ಪೊಲೀಸರ ಕೈಗೆ ಸಿಕ್ಕಾಕೊಳ್ತೀನಿ ಅಂತ 35 ಗ್ರಾಂ ಚಿನ್ನವನ್ನ ನುಗ್ತಾನೆ ಈತ. ಸುಳ್ಯದ ಮೋಹನ್ ಜುವೆಲರಿ ಮಾರ್ಟ್ನಲ್ಲಿ ಕಳವು ನಡೆಸಿದ್ದ ಪ್ರಕರಣದಲ್ಲಿ ಬಂಧಿಯಾಗಿದ್ದಂತಹ ಶಿಬು 180 ಗ್ರಾಂ ಚಿನ್ನ 50,000 ನಗದು ದೋಚಿದ್ದಾರೆ ಈ ಕಳ್ಳರು. ಪ್ರಕರಣ ಸಂಬಂಧ ತಂಗಚೈಟ ಮ್ಯಾಥು ಮತ್ತು ಶಿಬುವನ್ನು ಈಗಾಗಲೇ ಸುಳ್ಯದ ಪೊಲೀಸರು ಬಂಧಿಸಿದ್ದಾರೆ. ಪ್ರಾರಂಭದಲ್ಲಿ 147 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಪ್ರಾರಂಭದಲ್ಲಿ 147 ಗ್ರಾಮನ್ನು ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಬಂಧನದ ಬಳಿಕ ಶಿಬು ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಈತನನ್ನು. ಎಕ್ಸ್ರೇ ಮಾಡಿದ ಸಂದರ್ಭ ಹೊಟ್ಟೆಯಲ್ಲಿ ಆಭರಣ ಇರೋದು ಪತ್ತೆಯಾಗುತ್ತೆ. ಶಸ್ತ್ರಚಿಕಿತ್ಸೆ ನಡೆಸಿ 35 ಗ್ರಾಂ ಚಿನ್ನ ಹೊರತೆಗೆದಿದ್ದಾರೆ ವೈದ್ಯರು. ಬಂಧನದ ಸಂದರ್ಭ ಪೊಲೀಸರಿಂದ ಮರೆಮಾಚುವುದಕ್ಕೆ ಚಿನ್ನವನ್ನು ನುಂಗಿಬಿಟ್ಟಿದ್ದಾನೆ ಈ ಕಳ್ಳ. 25ಕ್ಕೂ ಹೆಚ್ಚು ಉಂಗುರ ನುಂಗಿದ್ದಾನೆ. ಅಂತ ವಿಚಿತ್ರ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಪೊಲೀಸರ ಕೈಗೆ ಸಿಕ್ಕಾಕೊಳ್ತೀನಿ, ಕದ್ದು ಬಿಟ್ಟಿದ್ದಾನೆ, ಹೇಗೋ ಕದ್ದು ಬಿಟ್ಟಿದ್ದಾನೆ, ನಂತರ ಸಿಕ್ಕಾಕೊಂಡಿದ್ದಾನೆ. ನಂತರ ಏನು ಮಾಡಿದ್ದಾನೆ, ಈ ಚಿನ್ನ ಕೊಡಬಾರ್ದು ಅವ್ರ ಕೈಗೆ ಅಂತ ಚಿನ್ನ ಏನು 35 ಗ್ರಾಂ ಚಿನ್ನವನ್ನೇ ನುಂಗಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಉಂಗುರಗಳಿರುವಂಥದ್ದು ಮತ್ತು ಕಿವಿಯೊಳೆ ಎಲ್ಲ ಇರುತ್ತೆ. ಸೊ ವಿಜುವಲ್ ಕೂಡ ನಾವು ಪ್ಲೇ ಮಾಡ್ತೀವಿ. ಆದರೆ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ಇದು. ಈತ ಕೇರಳದವ, ಇವ್ರದ್ದೊಂದು ಗ್ಯಾಂಗೇ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ನಡೆದಂತಹ ಘಟನೆ ಇದು. ಹೊಟ್ಟೆಯಿಂದ 35 ಗ್ರಾಂ ಚಿನ್ನವನ್ನು ಆಪರೇಷನ್ ಮಾಡಿ ಈಗಾಗಲೇ ವೈದ್ಯರು ತೆಗೆದಿದ್ದಾರೆ. ಸುಳ್ಯದ ಮೋಹನ್ ಜುವೆಲರಿ ಮಾರ್ಟ್ನಲ್ಲಿ ಕಳವು ನಡೆಸಿದ್ದಂತಹ ಪ್ರಕರಣದಲ್ಲಿ ಬಂಧಿಯಾಗಿದ್ದಂತಹ ಶಿಬು, ಕೇರಳದ ಶಿಬು ಈತ. 180 ಗ್ರಾಂ ಚಿನ್ನ ಹಾಗೂ 50,000 ನಗದು ದೋಚಿದ್ದಾನೆ. ಪ್ರಕರಣ ಸಂಬಂಧ ತಂಗಚಟ್ ಮ್ಯಾಥ್ಯೂ ಮತ್ತು ಶಿಬು ಅವನನ್ನು ಈಗಾಗಲೇ ಸುಳ್ಯದ ಪೊಲೀಸರು ಬಂಧಿಸಿದ್ದಾರೆ. ಪ್ರಾರಂಭದಲ್ಲಿ 147 ಗ್ರಾಂ ಚಿನ್ನವನ್ನು ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಬಂಧನದ ಬಳಿಕ ಶಿಬು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಈ ಆತನನ್ನು ಅರೆಸ್ಟ್ ಮಾಡಿದರೆ ಆ ಸಮಯದಲ್ಲಿ ಆತನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಹೊಟ್ಟೆ ನೋವು ಹೊಟ್ಟೆನೋವು ಆಗುತ್ತೆ ಅಂತ ಹೇಳ್ತಾನೆ. ನಂತರ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಎಕ್ಸ್ರೇಯಲ್ಲಿ ಈತನ ಹೊಟ್ಟೆಯಲ್ಲಿ ಆಭರಣ ಇರೋದು ಪತ್ತೆಯಾಗುತ್ತೆ. ಎಕ್ಸ್ರೇ ಮಾಡ್ತಾರೆ, ಈ ಸಂದರ್ಭದಲ್ಲಿ ಈತನ ಹೊಟ್ಟೆಯಲ್ಲಿ ಆಭರಣ ಇರೋದು ಪತ್ತೆಯಾಗುತ್ತೆ. ಬಂಧನದ ಸಂದರ್ಭ ಪೊಲೀಸರಿಂದ ಮರೆಮಾಚುವುದಕ್ಕೆ ಈತ ಅಷ್ಟು ಆ ಉಂಗುರಗಳಿರ್ಬೋದು ಅಥವಾ ಕಿವಿಯೋಳೆ ಇತ್ತು ಇನ್ನು ಸ್ವಲ್ಪ, ಅದನ್ನು ಕೂಡ ನುಂಗಿಬಿಟ್ಟಿದ್ದಾನೆ ಈ ಆಸಾಮಿ. ವಿಚಿತ್ರ ಅಂತ ಅನ್ನಿಸ್ತಾ ಇದೆ. 25ಕ್ಕೂ ಹೆಚ್ಚು ಉಂಗುರವನ್ನು ನುಂಗಿಬಿಟ್ಟಿದ್ದ. ನಂತರ ಅವನಿಗೆ ಬಂಧನದ ಬಳಿಕ ಹೊಟ್ಟೆ ನೋವು ಪ್ರಾರಂಭ ಆಗುತ್ತೆ. ಪೊಲೀಸರು ಆಸ್ಪತ್ರೆಗೆ ದಾಖಲಿಸ್ತಾರೆ. ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡಿದಂಥ ಸಂದರ್ಭದಲ್ಲಿ ಈತನ ಹೊಟ್ಟೆಯಲ್ಲಿ ಉಂಗುರ ಇರೋದು ಚಿನ್ನ ಇರೋದು ಪತ್ತೆಯಾಗುತ್ತೆ. ನಂತರ ಆಪರೇಷನ್ ಮಾಡಿ ಅದನ್ನು ವೈದ್ಯರು ತೆಗಿತಾರೆ. 35 ಗ್ರಾಮ್ ಚಿನ್ನವನ್ನು ಈತ ನುಂಗಿಬಿಟ್ಟಿದ್ದ. ಕೇರಳದ ಶಿಬು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳದ ಶಿಬು ಈತ ಚಿನ್ನವನ್ನು ನುಂಗಿದಂಥ ಕಳ್ಳ ಆಗಿಬಿಟ್ಟಿದ್ದಾನೆ. ಮೊದಲು ಅದನ್ನು ಕದ್ದಿದ್ದ, ಆ ಸಮಯದಲ್ಲಿ ಅವರನ್ನು ಬಂಧಿಸ್ತಾರೆ ಪೊಲೀಸರು. ನಂತರ ಸಿಕ್ಕಾಕೊಂಡಿದ್ದ, ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದ, ನನ್ನ ಕೈಯಲ್ಲಿರುವಂತಹ ಚಿನ್ನ ಇವ್ರ ಕೈಗೆ ಸಿಗಬಾರ್ದು, ಗೊತ್ತಾಗಬಾರ್ದು ಅಂತ ಅದನ್ನೇ ನುಂಗಿಬಿಟ್ಟಿದ್ದಾನೆ. ನುಂಗಿಬಿಟ್ಟು ನಂತರ ಹೊಟ್ಟೆ ನೋವು ಪ್ರಾರಂಭ ಆಗುತ್ತೆ. ನಂತರ ಅದಕ್ಕೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಎಕ್ಸ್ರೇಯಲ್ಲಿ ಗೊತ್ತಾಗುತ್ತೆ ಈತನ ಹೊಟ್ಟೆಯಲ್ಲಿ ಚಿನ್ನ ಇದೆ ಅಂತ, ಅಂದರೆ ನುಂಗಿದಂಥ ಚಿನ್ನ. ಆ ಏನು ಚಿನ್ನವನ್ನು ವೈದ್ಯರು ಆಪರೇಷನ್ ಮಾಡಿ ಹೊರತೆಗಿತಾರೆ. ಟೋಟಲ್ 180 ಗ್ರಾಂ ಚಿನ್ನ, 50,000 ನಗದನ್ನು ತೂಚಿರ್ತಾರೆ. ಇಬ್ಬರಿರ್ತಾರೆ, ಒಂದು ಗ್ಯಾಂಗ್ ಇದೆ ಇವ್ರದ್ದು. 180 ಗ್ರಾಂ ಚಿನ್ನ, 50,000 ನಗದನ್ನು ತೂಚಿರ್ತಾರೆ.
ಪ್ರಾರಂಭದಲ್ಲಿ 147 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ಸುಳ್ಯದ ಪೊಲೀಸರು 147 ಗ್ರಾಂ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧನದ ಬಳಿಕ ಶಿಬು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ದೃಶ್ಯದಲ್ಲಿ ಗಮನಿಸಬಹುದು ಅಷ್ಟು ಉಂಗುರಗಳಂದರೆ ಸುಮಾರು 25ಕ್ಕೂ ಹೆಚ್ಚು ಉಂಗುರಗಳಲ್ಲಿ ಇರುವಂಥದ್ದು. ಆ ಅಷ್ಟು ಉಂಗುರಗಳನ್ನು ಈತ ನುಂಗ್ಬಿಟ್ಟಿದ್ದ ಗಮನಿಸಬಹುದು. ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇತ್ತೆ ಶಿಬು ಅಂತ, ಇವನು ಕೇರಳದವ ಶಿಬು ಅಂತ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳದ ಶಿಬು ಈತ ಐಸ್ ಕ್ರೀಮ್ನೊಂದಿಗೆ ಈತ ಚಿನ್ನವನ್ನು ನುಂಗ್ಬಿಟ್ಟಿದ್ದ. ನಂತರ ಹೊಟ್ಟೆ ನೋವು, ಆತ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಪರೇಷನ್ ಆದಂಥ ಸಂದರ್ಭದಲ್ಲಿ 25ಕ್ಕೂ ಹೆಚ್ಚು ಉಂಗುರಗಳನ್ನು ಈತ ನುಂಗ್ಬಿಟ್ಟಿದ್ದ. ನಂತರ ಆಪರೇಷನ್ ಮಾಡಿ ಹೊರತೆಗಿತಾರೆ. ಇದು ಸುಳ್ಯದಲ್ಲಿ ನಡೆದಿರುವಂತಹ ಘಟನೆ.